ನವೀನ್ ನುಚ್ಚಿ ಎಫ್ ಎಂ ಮೀಡಿಯಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಹೇ, ದಿಸ್ ಇಸ್ ಕನ್ನಡ ರಾಪ ಚಂದನ್ ಶೆಟ್ಟಿ. ಓಕೆ, ಇವತ್ತಿನ ಲೈವ್ ಏನಕ್ಕೆ ಅಂತ ಹೇಳಿದ್ರೆ, ಅಂಡ್ ಈ ಲೈವ್ ನಾನು ಹೋಗ್ಬೇಕು ಅಂತ ತುಂಬಾ ದಿವಸದಿಂದ ಅನ್ಕೊಳ್ತಾ ಇದ್ದೆ, ಅಂಡ್ ಇವತ್ತು ಅದಕ್ಕೆ ಒಂದು ಒಳ್ಳೆ ರೀಸನ್ ಸಿಕ್ಕಿದೆ. ಅಂಡ್ ಏನಕ್ಕೆ ಅಂತ ಹೇಳಿದ್ರೆ, ದಟ್ ಈಸ್ ಜಸ್ಟ್ ಬಿಕಾಸ್ ನಮ್ಮ ಟಕೀಲ್ ಸಾಂಗ್ 2.5 ಕೋಟಿ ವ್ಯೂಸ್ ನ ಪಡ್ಕೊಂಡಿದೆ ಯೂಟ್ಯೂಬ್ ನಲ್ಲಿ. ಅಂಡ್ ತುಂಬಾ ಖುಷಿ ಆಗ್ತಾ ಇದೆ ಇವತ್ತಿನ ಈ ಸಂದರ್ಭದಲ್ಲಿ, ಯಾಕಂತ ಹೇಳಿದ್ರೆ ಒಂದು ಕನ್ನಡ ಸಾಂಗ್ ವಿತಿನ್ 3 ಮಂತ್ಸ್, ಮ್ಯಾಟರ್ ಆಫ್ 90 ದಿನದೊಳಗಡೆ 2.5 ಕೋಟಿ ವ್ಯೂಸ್ ಪಡ್ಕೊಂಡಿದೆ ಅಂದ್ರೆ ಒಂದು ಕನ್ನಡ ಸಾಂಗ್ ಅದು ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಚಾರ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಅದಕ್ಕೆ ಮುಖ್ಯ ಕಾರಣ ಖಂಡಿತವಾಗ್ಲೂ ಎಲ್ಲಾ ಕನ್ನಡಿಗರು, ಅದು ನಮ್ಮ ಕರ್ನಾಟಕದಲ್ಲಿರೋ ಕನ್ನಡಿಗರು, ಹಾಗೆ ಕರ್ನಾಟಕ ಬಿಟ್ಟು ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ಕನ್ನಡ ಭಾಷೆನ ತುಂಬಾ ಇಷ್ಟಪಟ್ಟು ಕನ್ನಡ ಸಾಂಗ್ಸ್, ಕನ್ನಡಿಗರು ಹಾಗೂ ಕನ್ನಡ ಸಂಸ್ಕೃತಿನ ಮರಿದಲೇ ಅದನ್ನ ಉಳಿಸ್ಕೊಂಡು ಹೋಗ್ತಿರುವಂತ ಹೊರ ದೇಶದಲ್ಲಿರುವಂತ ಕನ್ನಡಿಗರು ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ನೀವು ಕೊಟ್ಟಿರುವಂತ ಒಂದು ಸಪೋರ್ಟ್ ನಿಜವಾಗ್ಲೂ ನಮ್ಗೆ ಮತ್ತೆ ನನ್ನ ಎಂಟೈರ್ ಟೀಮ್ಗೆ ಅದು ಒಂದು ಒಳ್ಳೆ ಎನರ್ಜಿ ಕೊಟ್ಟಂಗಿದೆ. ನಾವು ಇನ್ನು ಹೆಚ್ಚೆಚ್ಚು ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ತುಂಬಾ ಸಹಾಯ ಆಗ್ತಾ ಇದೆ. ಅಂಡ್ ಟಕೀಲ ಇವತ್ತಿಗೆ 2.5 ಕೋಟಿ ವ್ಯೂಸ್ ನ ಪಡ್ಕೊಂಡಿದೆ. ಅಂಡ್ ಇನ್ನು ಅದನ್ನ ವ್ಯೂಸ್ಗಳು ಅದು ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಅಂಡ್ ಅದ್ರ ಬಗ್ಗೆ ಒಂದಷ್ಟು ಅನಾಲಿಟಿಕ್ಸ್ಗಳನ್ನ ತೋರ್ಸಕ್ಕೆ ಕೂಡ ಇವತ್ತು ನಾನು ಇಷ್ಟಪಡ್ತೀನಿ, ಯಾವ್ಯಾವ ದೇಶಗಳಲ್ಲಿ ಎಷ್ಟೆಷ್ಟು ವ್ಯೂಸ್ನ ಪಡ್ಕೊಂಡಿದೆ ಅಂತ. ಅಂಡ್ ಇವತ್ತು ನನ್ನ ಜೊತೆಗೆ ಒಂದು ಸ್ಪೆಷಲ್ ಪರ್ಸನ್ ಇದ್ದಾರೆ, ಅವರು ಬೇರೆ ಇನ್ಯಾರು ಅಲ್ಲ, ನಮ್ಮ ಟಕೀಲ ಸಾಂಗಲ್ಲಿ ಆ್ಯಕ್ಟ್ ಮಾಡಿರುವಂತಹ ನಮ್ಮ ಟಕೀಲ ಕ್ವೀನ್, ಪ್ಲೀಸ್ ವೆಲ್ಕಮ್ ಶಾಲಿನಿ ಗೌಡ. ಹಾಯ್, ಹಾಯ್ ಗೈಸ್. ಓಕೆ, ಹೇಗೆ ಅನಿಸ್ತಿದೆ ಶಾಲಿನಿ ಅವರೇ, ಟಕೀಲ ನಮ್ಮ ಸಾಂಗ್ 2.5 ಕೋಟಿ ವ್ಯೂಸ್ ನ ಪಡ್ಕೊಂಡಿದೆ ಯೂಟ್ಯೂಬ್ ನಲ್ಲಿ, ಹೇಗೆ ಅನಿಸ್ತಾ ಇದೆ ನಿಮಗೆ? ಐ ಆಮ್ ಔಟ್ ಆಫ್ ವರ್ಡ್ಸ್ ಆಕ್ಚುಲಿ, ತುಂಬಾ ಖುಷಿ ಆಗ್ತಾ ಇದೆ. ಅಂಡ್ ಅಗೇನ್ ಇಟ್ಸ್ ಮೈ ಫಸ್ಟ್ ಆಲ್ಬಮ್ ಸಾಂಗ್ ಅಲ್ವಾ, ಲೈಕ್ ನಿಮ್ಮ ಮೊದಲನೇ ಆಲ್ಬಮ್ ಸಾಂಗ್ 2.5 ಕೋಟಿ ವ್ಯೂಸ್, ಗುಡ್ ನ್ಯೂಸ್ ಫಾರ್ ಯು. ಓಕೆ, ಅಂಡ್ ಹೇಗೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮಗೆ ಹೊರಗಡೆ ಎಲ್ಲ ಹೋದಾಗೆಲ್ಲ? ಜನ ಫಸ್ಟ್ ನಾನು ಮಾಡೆಲ್ ಆಗಿದ್ದೆ, ಇವಾಗ ಜನ ನನ್ನ ರೆಕಗ್ನೈಸ್ ಮಾಡೋದೇ ಟಕೀಲ ಕ್ವೀನ್ ಗಂಗವ್ವ ಅಂತ. ಸೊ ಹೋದಾಗೆಲ್ಲ ಜನ ಎಲ್ಲ ನನ್ನ ಸಾಂಗ್ಸ್ ಟ್ರ್ಯಾಕ್ಸ್ ಪ್ಲೇ ಮಾಡ್ತಾರೆ, ಒಂದು ನಿಮ್ಮ ಹೆಸರು ಹೇಳಿ ಕರೀತಾರೆ, ಇಲ್ಲ ಅಂದ್ರೆ ಗಂಗವ್ವ ಅಂತ ರೆಕಗ್ನೈಸ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಂಡ್ ವ್ಯೂಸ್ ನೋಡಿದ ತಕ್ಷಣ ಅಂತೂ ಇನ್ನೂ ಖುಷಿ ಆಗೋಯ್ತು. ಅಂಡ್ ಮೋರ್ ಓವರ್ ನೀವು ಬಿಗ್ ಬಾಸ್ ಅಲ್ಲಿ ಇದ್ರಿ, ಅವಾಗಂತೂ ನಾವು ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ವಿ ಎಲ್ಲರೂ. ವಿ ಆರ್ ವೇಟಿಂಗ್ ಆಕ್ಚುಲಿ ದ ಹೋಲ್ ಟೀಮ್, ಲೈಕ್ ಯಾವಾಗ ಚಂದು ಗೊತ್ತಾಗತ್ತೆ, ಚಂದು ರಿಯಾಕ್ಷನ್ ನೋಡ್ಬೇಕು ಅಂತ. ಸಖತ್ ಖುಷಿ ಆಗ್ತಾ ಇತ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್, ತುಂಬಾ ಕಮೆಂಟ್ಸ್ ಮಾಡ್ತಿರೋರ್ಗೆ ಮತ್ತೆ ಲೈಕ್ ಬಟನ್ ಪ್ರೆಸ್ ಮಾಡ್ತಿರೋರ್ಗೆ, ಹಾರ್ಟ್ಸ್ ಕಳಿಸ್ತಿರೋರ್ಗೆ ಎಲ್ಲರಿಗೂ ಧನ್ಯವಾದಗಳು, ಥ್ಯಾಂಕ್ ಯು. ಅಂಡ್ ಸೊ ನೀವು ಟಕೀಲ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರಿ? ಟಕೀಲ ಮಾಡೋಕ್ ಮುಂಚೆ ಬೇಸಿಕಲಿ ಅಮ್ಮ ಮಾಡೆಲ್, ಅಮ್ಮ ಪ್ರಿಂಟ್ ಹೋರ್ಡಿಂಗ್ ಮಾಡೆಲ್ ಅಂತ ಹೇಳ್ಬೋದು, ಟಿವಿ ಕಮರ್ಷಿಯಲ್ ಮಾಡೆಲ್ ಅಂತ ಹೇಳ್ಬೋದು. ಸೊ ಮಾಡೆಲಿಂಗ್ ಇಂಡಸ್ಟ್ರಿಲಿ ಆರಾಮಾಗಿ ಮಾಡೆಲ್ ಮಾಡೆಲಿಂಗ್ ಲೈಫ್ ಅಲ್ಲಿ ಆರಾಮಾಗಿ ಸೆಟಲ್ ಆಗಿದೆ. ಅಂಡ್ ಅಗೇನ್ ನನ್ ಲಕ್ ಅನ್ಸತ್ತೆ, ಲೈಕ್ ನೀವಾಗಿ ನನಗೆ ಮೆಸೇಜ್ ಮಾಡಿ ಕರೆದಿದ್ದು. ಆಕ್ಚುಲಿ ಟಕೀಲ ಸಾಂಗ್ಗೆ ಒಬ್ಬ ರಷ್ಯನ್ ಡ್ಯಾನ್ಸರ್ ನ ನಾವು ಮಾಡೆಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಅಂಡ್ ಅಟ್ ಲಾಸ್ಟ್ ಮೂಮೆಂಟ್ ಏನೋ ಸ್ವಲ್ಪ ಡೇಟ್ ಗಳೆಲ್ಲ ಕ್ಲಾಶಸ್ ಆಗಿ ಶೂಟಿಂಗ್ ಡೇಟ್ ಎಲ್ಲ ಫಿಕ್ಸ್ ಆಗ್ಬಿಟ್ಟಿತ್ತು. ಆದ್ರೆ ನಮ್ಗೆ ಹೀರೋಯಿನ್ ಇರ್ಲಿಲ್ಲ, ನಾಳೆ ಶೂಟಿಂಗ್ ಇತ್ತು ಆದ್ರೆ ನಮ್ಗೆ ಹೀರೋಯಿನ್ ಇರ್ಲಿಲ್ಲ. ಸೊ ಆ ಟೈಮಲ್ಲಿ ಏನ್ ಮಾಡೋದಂತ ಗೊತ್ತಾಗ್ದಿಲ್ಲ. ಅರ್ಲಿ ಮಾರ್ನಿಂಗ್ ಬೆಳಿಗ್ಗೆ 7 o'clock ಇನ್ಸ್ಟಾಗ್ರಾಮ್ ಅಲ್ಲಿ ಇವ್ರ ಸಜೆಷನ್ ಬಂತು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ನಾನು ಆ ಸಜೆಷನ್ ನೋಡಿ, ಆ ಪಿಕ್ಚರ್ ನೋಡಿ, ಒಂದು ಇಮಿಡಿಯೇಟ್ ಒಂದು ಮೆಸೇಜ್ ಕಳಿಸ್ದೆ ನಾನು, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಆಕ್ಟ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಪ್ಲೀಸ್ ಟೆಕ್ಸ್ಟ್ ಮೀ ಬ್ಯಾಕ್ ಅಂತ. ಅವರು ಇಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿದ್ರು, ಒಂದೇ ದಿನದಲ್ಲಿ ಫೈನಲ್ ಆಯ್ತು, ನೆಕ್ಸ್ಟ್ ದಿನ ಶೂಟಿಂಗ್ ಮಾಡಿದ್ರು. ಸೊ ಅದಕ್ಕೂ ಒಂದು ಸ್ಟೋರಿ ಇದೆ ಗೈಸ್, ಏನ್ ಹೇಳ್ಬೇಕು ಅಂತಂದ್ರೆ, ಲೈಕ್ ಇಟ್ಸ್ ಬೀನ್ 4 ಇಯರ್ಸ್ ಇನ್ ದ ಇಂಡಸ್ಟ್ರಿ, ನನಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ, ಇವಾಗ್ಲೂ ಕೂಡ ಲೈಕ್ ಮೂವೀಸ್ ಅಲ್ಲಿ ಅಷ್ಟಾಗಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಐ ವಾಸ್ ಲೈಕ್ ಒಂದ್ ದಿವಸ ಕುತ್ಕೊಂಡು ದೇವ್ರ ಮುಂದೆ ಕೇಳ್ಕೊಂತಾ ಇದ್ದೆ, ಇದನ್ನ ನಾನು ಸುದೀಪ್ ಸರ್ ಮುಂದೆ ಕೂಡ ಹೇಳ್ಕೊಂಡೆ ಅವತ್ತು ಬಿಗ್ ಬಾಸ್ ಅಲ್ಲಿ. ಲೈಕ್ ನಾವು ನಮ್ಮ ಆಲ್ಬಮ್ ಲಾಂಚ್ ಮಾಡಿದ ದಿವಸ ಏನು ಅಂತಂದ್ರೆ, ದೇವ್ರ ಮುಂದೆ ಕುತ್ಕೊಂಡು ಕೇಳ್ಕೊಂತ ಇದ್ದೆ, ಐ ಬ್ಯಾಡ್ಲಿ ವಾಂಟೆಡ್ ಟು ಡೂ ಒನ್ ಕನ್ನಡ ಆಲ್ಬಮ್ ಸಾಂಗ್ ವಿತ್ ಅ ವೆರಿ ಗುಡ್ ಸಿಂಗರ್ ಓರ್ ರ್ಯಾಪರ್ ಅಂತ. ಇದಾಗಿ ಸ್ವಲ್ಪ ದಿವಸಕ್ಕೆ ಕೋಇನ್ಸಿಡೆಂಟ್ಲಿ ಚಂದನ್ ಶೆಟ್ಟಿ ಅವರು ನನಗೆ ಮೆಸೇಜ್ ಮಾಡಿದ್ದು, ಸೀರಿಯಸ್ಲಿ. ಅಂಡ್ ಓಕೆ, ಗೊತ್ತಿಲ್ಲ ಅದೆಲ್ಲ ಯಾವ ರೀತಿ ಅಂತ. ಸೊ ಏನೋ ಒಂದು ಒಳ್ಳೇದಕ್ಕೋಸ್ಕರ ಆಗಿದೆ.
ಅಂಡ್ ಡೆಫಿನೆಟ್ಲಿ ಇವತ್ತು ನನ್ನ ಜೊತೆ ಇನ್ನೊಬ್ರು ಇದ್ದಾರೆ, ನಮ್ಮ ಟಕೀಲಾ ಸಾಂಗ್ ಕೆಲಸ ಮಾಡಿದಂತ ಒಬ್ಬ ಟೆಕ್ನಿಷಿಯನ್, ಅವರು ಬೇರೆ ಯಾರು ಅಲ್ಲ, ಪ್ಲೀಸ್ ವೆಲ್ಕಮ್ ಮಿಸ್ಟರ್ ರಾಜು. ಅಂಡ್ ದಿಸ್ ಇಸ್ ರಾಜು. ನನ್ನ ಟಕೀಲಾದಲ್ಲಿ ಕಾಸ್ಟ್ಯೂಮ್ಸ್ ಏನೇನಿದೆ ಅದೆಲ್ಲ ಡಿಸೈನ್ ಮಾಡಿದಂಥವ್ರು ಇವರೇನೆ, ರಾಜು ಅಂತ ಇವ್ರ ಹೆಸರು. ಅಂಡ್ ತುಂಬ ವರ್ಷಗಳಿಂದ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ರಿಯಾಲಿಟಿ ಶೋಸ್ಗಳಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಿದಂಥವ್ರು. ಸೊ ಬ್ರೋ ಹೇಳಿ, ನೀವೇನು ಮಾಡ್ತಾ ಇದ್ರಿ ಟಕೀಲಾಗಿಂತ ಮುಂಚೆ? ಟಕೀಲಾಗಿಂತ ಮುಂಚೆ ನಾನು ಇಂಡಸ್ಟ್ರಿಗೆ ಬಂದು ಒಂದು 10 ಇಯರ್ಸ್ ಆಯಿತು. ಆರ್ಟಿಸ್ಟ್ ಆಗಿದ್ದೆ, ಅದಾದಮೇಲೆ ಅಸೋಸಿಯೇಟ್ ಡೈರೆಕ್ಟರಾಗಿ ವರ್ಕ್ ಮಾಡಿದೆ ಟಿವಿ ರಿಯಾಲಿಟಿ ಶೋಸ್ಗಳಿಗೆ, ಅದಾದಮೇಲೆ ಕಾಸ್ಟ್ಯೂಮ್ ಡಿಸೈನರ್ ಆದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಕೊರಿಯೋಗ್ರಾಫರ್ ಸಚಿನಿಂದ ಕಾಲ್ ಬಂತು, ಈ ಥರ ನಾವೊಂದು ಚಂದನ್ ಶೆಟ್ಟಿದು ಒಂದು ಸಾಂಗ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಬನ್ನಿ ಅಂತ. ಸೊ ಬಂದು ಮೀಟ್ ಮಾಡಿದಾಗ ಗೊತ್ತಾಯಿತು ಈ ಥರ ಸಾಂಗ್ ಟಕೀಲಾ ಸಾಂಗಿಗೆ ಕಾಸ್ಟ್ಯೂಮ್ ಮಾಡಬೇಕು ಹಂಗಿಂಗೆ ಅಂತ. ಸೊ ಪ್ಲ್ಯಾನಿಂಗ್ ತುಂಬ ಮಾಡಿದ್ವಿ, ಹೆಂಗೆ ಮಾಡ್ಬೋದು ಏನು ಮಾಡ್ಬೋದು ಹಂಗಿಂಗೆ ಅಂತ. ಆ್ಯಕ್ಚುಲಾಗಿ ಹಂಗೆ ನೋಡಿದ್ರೆ ಯಾವುದೇ ರೀತಿಯಾದ ರಿಸ್ಟ್ರಿಕ್ಷನ್ಸ್ ಇಲ್ಲದೆ, ಯಾವುದೇ ರೀತಿಯಾದ ಹಿಕಪ್ಸ್ ಇಲ್ಲದೆ, ಚಂದು ಏನೇ ಹೇಳಿದ್ರು ಇದು ಮಾಡೋಣ ಬ್ರೋ, ನೀವೇನು ಮಾಡ್ತಿರೋ ಚೆನ್ನಾಗಿರುತ್ತೆ ಮಾಡಿ ಅಂತ ಒಂದು ಫ್ರೀಡಮ್ ಕೊಟ್ಟು ಆ ಸಾಂಗ್ಗೆ ಅಷ್ಟು ಚೆನ್ನಾಗಿ ಕಾಸ್ಟ್ಯೂಮ್ ಬರೋದಕ್ಕೆ ಕಾರಣ ಸುಚಿನು ಮತ್ತು ಚಂದು. ಓಕೆ, ನೈಸ್. ಟಕೀಲಾ ಕಾಸ್ಟ್ಯೂಮ್ ಆಕ್ಚುಲಿ ಎಷ್ಟು ಫೇಮಸ್ ಆಯ್ತು ಅಂದ್ರೆ, ಬಿಬಿಲಿ ನನ್ನ ಪಿಕ್ಚರ್ ಚಂದನ್ ಶೆಟ್ಟಿ ಸೇವ್ ಮಾಡಲು ವೋಟ್ ಮಾಡಿ ಅಂತ ಬರ್ಬೇಕಾದಾಗ ನಾನು ವೈಟ್ ಕಾಸ್ಟ್ಯೂಮ್ ಹಾಕಿದ್ದು, ನಾವು ಇವರೇ ಡಿಸೈನ್ ಮಾಡಿದ್ದು. ಸೊ ನಾನು ಟಕೀಲಾ ಐ ಮೀನ್ ಬಿಗ್ ಬಾಸ್ಗೆ ಎಂಟ್ರಿ, ನನ್ನ ಎಂಟ್ರಿ ದಿನ ಕೂಡ ನಾನು ಟಕೀಲಾದಲ್ಲಿ ಹಾಕಿದಂತ ಕಾಸ್ಟ್ಯೂಮ್ನ ಹಾಕೊಂಡು ಒಳಗಡೆ ಎಂಟ್ರಿ ಕೊಟ್ಟಿದ್ದು. ಅಂಡ್ ಸೊ ಇದು ಅಂಡ್ ನಾವು ಇನ್ನೂ ತುಂಬಾ ಟೆಕ್ನಿಷಿಯನ್ಸ್ಗಳನ್ನ ನೆನೆಸ್ಕೊಳ್ಳೇಬೇಕು ಖಂಡಿತವಾಗ್ಲೂ. ನಮ್ಮ ಸಾಂಗಲ್ಲಿ ಕೊರಿಯೋಗ್ರಫಿ ಮಾಡಿದಂತ ಸುಚಿನ್ ಅವರು, ಆಕ್ಚುಲಿ ಅವರು ಕೂಡ ಲೈವ್ ಅಲ್ಲಿ ಇವತ್ತು ಇರಬೇಕಿತ್ತು, ಬಟ್ ಅವರ ತಾಯಿಯ ಆರೋಗ್ಯ ಸ್ಥಿತಿ ಸ್ವಲ್ಪ ಚೆನ್ನಾಗಿಲ್ದಿರೋ ಕಾರಣ ಅವರು ಲೈವ್ ಅಲ್ಲಿ ಇವತ್ತಿಲ್ಲ. ಅಂಡ್ ಆಬ್ವಿಯಸ್ಲಿ ನಮ್ಮ ಪ್ರೊಡ್ಯೂಸರ್ ಆದಂತ ರಾಜು ಭಾಗ್ಯಶ್ರೀ ರಾಜು ಅವರು, ದಾವಣಗೆರೆ ಅವರು, ಅವ್ರನ್ನ ಕೂಡ ನೆನೆಸ್ಕೊಳಕ್ ಇಷ್ಟಪಡ್ತೀನಿ. ಅಂಡ್ ಮ್ಯೂಸಿಕ್ ಮಾಡಿ ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡಿದಂತಹ ನಮ್ಮ ಸಚಿನ್ ಬಾಗ್ಲಿ ಅವರು ಕೂಡ ದಾವಣಗೆರೆ ಅವರು, ಅವ್ರನ್ನೂ ಕೂಡ ನಾವು ಇವತ್ತು ಲೈವ್ ಅಲ್ಲಿ ಮಿಸ್ ಮಾಡ್ಕೊಳ್ತಾ ಇದೀವಿ. ಅಂಡ್ ಇವತ್ತು ಮತ್ತೆ ನಮ್ಮ ಜೊತೆ ಇದ್ದಾರೆ ಅಭಿಷೇಕ್ ಅವರು. ಸೊ ಅಭಿಷೇಕ್ ಒಂಥರ ಯಾವ ರೀತಿ ಅಂತಂದ್ರೆ ಒಂಥರ ಬ್ರಿಡ್ಜ್ ನಮ್ಮ ಪ್ರೊಡ್ಯೂಸರ್ಗೆ ಮತ್ತೆ ಭಾಗ್ಯಶ್ರೀ ರಾಜು ಅವ್ರಿಗೆ ಮತ್ತೆ ನಮ್ಮ ಟಕೀಲಾ ಟೀಮ್ಗೆ ಒಂಥರ ಬ್ರಿಡ್ಜ್ ತರ ಇವರು ಆ ರೀತಿ ಕೆಲಸ ಮಾಡಿದ್ರು. ಸೊ ಹಿ ವಾಸ್ ಮ್ಯಾನೇಜಿಂಗ್ ಆಲ್ ದ ಮಾನಿಟರಿ ಥಿಂಗ್ಸ್, ಏನೇನಿತ್ತು ಎಲ್ಲ ಇವರೇ ಮ್ಯಾನೇಜ್ ಮಾಡ್ತಿದ್ರು. ಅಂಡ್ ಸ್ಟಾರ್ಟಿಂಗ್ ಬಿಗಿನಿಂಗು ನನ್ನ ಕಾರೆಲ್ಲ ಅಡ್ಡ ಹಾಕಿ ಬ್ರೋ ಅಂತೆಲ್ಲ ಹೇಳೋದೆಲ್ಲ ಇವರೇ. ಅಂಡ್ ಆಲ್ಸೋ ಗೊತ್ತಿಲ್ದಿರ ವಿಚಾರ ಇನ್ನೊಂದೇನು ಅಂತ ಹೇಳಿದ್ರೆ, ಆ ಟೆಡ್ಡಿ ಬೇರ್ ನೀವೇನು ಸಾಂಗಲ್ಲಿ ನೋಡಿದ್ದೀರಾ, ಅದು ಟೆಡ್ಡಿ ಬೇರ್ ಒಳಗಡೆ ಇದ್ದಿದ್ದು ಈ ಮನುಷ್ಯನೇ. ಅಂಡ್ ಸೊ ಆ ಕಾನ್ಸೆಪ್ಟ್ ಎಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅಂಡ್ ಡೆಫಿನೆಟ್ಲಿ ನಮ್ಮ ಕ್ಯಾಮ್ರಾಮನ್ ಆದಂತಹ, ಆಕ್ಚುಲಿ 3 ಜನ ಕ್ಯಾಮ್ರಾಮನ್ಗಳು ಕೆಲಸ ಮಾಡಿದ್ರು ಟಕೀಲಾಗೆ. ಒಬ್ರು ನಿರಂಜನ್ ಬಾಬು ಅಂತ ವೆರಿ ಫೇಮಸ್ ಸಿನಿಮಾಟೋಗ್ರಾಫರ್, ಹಾಗೆ ಮತ್ತೆ ಲಕ್ಕಿ ಅಂತ ನನ್ನ ಸ್ಟಿಲ್ ಫೋಟೋಗ್ರಾಫರ್ ಕೂಡ, ಅವನು ಸ್ಟಿಲ್ ಫೋಟೋಗ್ರಫಿ ಮಾಡ್ತಾನೆ ಮತ್ತೆ ವಿಡಿಯೋ ಸುಮಾರು ಶಾರ್ಟ್ಸ್ಗಳು ತೆಗ್ದಿದ್ದಾನೆ. ಇನ್ನೊಬ್ರು ಕ್ಯಾಮ್ರಾಮನ್ ಇದ್ದಾರೆ. ಸೊ ಅವ್ರಿಗೆಲ್ಲರಿಗೂ ನಾನು ಖಂಡಿತವಾಗ್ಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನಾನು ಮೊದಲಿಗೆ ಹೇಳ್ದಂಗೆ ಎಲ್ಲೆಲ್ಲಿ ಯಾವ್ಯಾವ ದೇಶಗಳಲ್ಲಿ ಎಷ್ಟೆಷ್ಟು ವ್ಯೂಸ್ ಅಂತ ತೋರ್ಸಕ್ಕೆ ಇಷ್ಟಪಡ್ತೀನಿ. ಇಂಡಿಯಾದಲ್ಲಿ ಟಕೀಲಾ ಟೋಟಲ್ ವಾಚ್ ಟೈಮ್, ಸೊ ಇದು ಟಕೀಲಾದು ಅನಾಲಿಟಿಕ್ಸ್, ಇದು ಟೋಟಲ್ ವಾಚ್ ಮಿನಿಟ್ಸ್. ಸೊ ಇಂಡಿಯಾದಲ್ಲಿ ಎಷ್ಟು ಹೊತ್ತು ನೋಡಿದ್ದಾರೆ ಅಂದ್ರೆ ಟಕೀಲಾನ 104 ವರ್ಷಗಳ ಕಾಲ, ಇವತ್ತು ಸಾಂಗ್ ಪ್ಲೇ ಆದ್ರೆ 104 ವರ್ಷಗಳ ಕಾಲ ಕಂಟಿನ್ಯೂ ಅಷ್ಟೊತ್ತು ಟಕೀಲಾನ ನೋಡಿದ್ದಾರೆ. ಅಂಡ್ ಇಂಡಿಯಾ ಬಿಟ್ಟರೆ ನೆಕ್ಸ್ಟ್ ಪೊಸಿಷನ್ ಬರೋದು ಯುನೈಟೆಡ್ ಸ್ಟೇಟ್ಸ್. ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ 266 ಡೇಸ್ ಅಷ್ಟು. ಸೊ ಇಲ್ಲಿ ನೋಡ್ಬೋದು ನೀವು, ಇಂಡಿಯಾ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ, ಇಂಡಿಯಾ ಬಿಟ್ಟರೆ ನೆಕ್ಸ್ಟ್ ಯುನೈಟೆಡ್ ಸ್ಟೇಟ್ಸ್, ಆಮೇಲೆ ಅರಬ್, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್, ಆಸ್ಟ್ರೇಲಿಯಾ. ಟಕೀಲಾ ಅಂಡ್ ಇದೊಂದು ನಿಜವಾಗ್ಲೂ ಹೆಮ್ಮೆಯ ವಿಚಾರ. ಖಂಡಿತವಾಗ್ಲೂ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗಳನ್ನೂ ಒಂದ್ಸಲ ಮತ್ತೆ ಪರಿಚಯ ಮಾಡ್ಕೊಳಕ್ಕೆ ಇಷ್ಟ. ಓಕೆ,
ಅಂಡ್ ಒನ್ಸ್ ಅಗೇನ್ ನಾನು ಇದೆಲ್ಲ ನಮ್ಮ ಟೆಕ್ನಿಷಿಯನ್ಸ್ಗಳಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಟಕೀಲಾ ಸಾಂಗ್ ಸಕ್ಸಸ್ ಹಿಂದೆ ಸುಮಾರು ಜನದ ಕೈ ಇದೆ. ಮಹೇಶ್ ಅವರಾಗಿರ್ಬೋದು ಆನಿಮೇಷನ್ ಮತ್ತೆ ಎಡಿಟಿಂಗ್ ಮಾಡಿದೆ, ಎಡಿಟಿಂಗ್ ಮಾಡಿ ಅದನ್ನ ಅಷ್ಟು ಬ್ಯೂಟಿಫುಲ್ ಆಗಿ ನಮಗೆ ವಿಡಿಯೋನ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಹಾಗೆ ಇನ್ನೊಬ್ಬ ಕ್ಯಾಮ್ರಾಮನ್ ಹೆಸರು ಉದಯ್ ಅಂತ. ಸೊ ಎಲ್ಲಾ ಟೆಕ್ನಿಷಿಯನ್ಗಳಿಗೂ ಧನ್ಯವಾದಗಳು. ಅಂಡ್ ಟಕೀಲಾ ಸಾಂಗ್ ನೋಡಿ ಇಷ್ಟಪಟ್ಟು ಅದನ್ನ ಶೇರ್ ಮಾಡಿ ಇಡೀ ಎಲ್ಲರಿಗೂ ಕೇಳಿಸ್ತಂತ ಪ್ರತಿಯೊಬ್ಬ ಕನ್ನಡಿಗರಿಗೂ ನನ್ನ ಕಡೆಯಿಂದ ಹಾಗೆ ನನ್ನ ಟಕೀಲಾ ಟೀಮ್ ಕಡೆಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಆದಷ್ಟು ಬೇಗ ಮತ್ತಿನ್ನೊಂದು ಲೈವ್ ವಿಡಿಯೋ ಜೊತೆಗೆ ಬರ್ತೀವಿ. ಅಂಡ್ ಫಾರ್ ನೌ ಗುಡ್ ನೈಟ್ ಎವ್ರಿಬಡಿ. ಬೈ ಬೈ.